ಮನುಷ್ಯನಲ್ಲಿ ಬರುವಂತ ಆಸೆಗೆ ಮಿತಿಯೇ ಇಲ್ಲ. ಅವರೇ ಹೇಳ್ತಾರೆ ಅಪ್ಪ ಅವರು ಬಸವಣ್ಣನವರು ಬಹಳ ಚಂದ ಒಂದು ವಚನ, ಎಂತ ಅನುಭವದ ಮಾತದು, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಶೂಲವ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನೋ? ಕೆಡುವ ಒಡಲ ನೆತ್ತಿ ಕಡು ಹುಸಿಯದೇ ಹುಸಿದು ಒಡಲ ಹೊರೆಯುವವರ ಮೆಚ್ಚ ಕೂಡಲ ಸಂಗಮ ದೇವ. ಎಂತ ಅನುಭವದ ಮಾತನ್ನ ಹೇಳ್ತಾರೆ. ತಾವು ಆ ತತ್ವದಂತೆ ಬಾಳಿ ಬದುಕಿ ಆ ವಿಚಾರಗಳನ್ನ ಮಾನವ ಲೋಕಕ್ಕೆ ಹೇಳುವುದರ ಮೂಲಕ ಮಾನವರು ಮಹತ್ವದ ಜೀವನದ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಜೀವನದ ಸಂದೇಶವನ್ನು ಕೊಟ್ಟರು ಅಪ್ಪ ಅವರು ಈ ವಚನದೊಳಗೆ. ಒಂದು ಉದಾಹರಣೆ ಕೊಡ್ತಾರೆ, ಕಣ್ಣಿಗೆ ಕಟ್ಟುವಂಗದ ಎಂತ ಉಪಮೆ ಇದೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಒಂದು ಹಾವು ಸ್ನೇಕ್, ಅದು ಒಂದು ದಿನ ನೀರಿನಿಂದ ಹೊರಗೆ ಬಂದು ಕೆರೆ ದಂಡಿಯೊಳಗೆ ಹರಿದಾಡ್ತಾ 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 ಸರಿದಾಡ್ತಾ ಹೀಗೆ 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 ಬಂದು ಆ ಕೆರೆಯ ದಂಡೆಯಲ್ಲಿರುವಂತ ಒಂದು ದೊಡ್ಡ ಆಲದ ಮರ, ಅದರ ನೆರಳು ಬಿದ್ದಿತ್ತು. ಆ ನೆರಳಿನೊಳಗೆ ಹಾವು ಆನಂದವಾಗಿ ಹೆಡೆ ಎತ್ತಿ ಆಡ್ತಾ ಕೂತಿತ್ತು. ಕಾರಣ, ಗಾಳಿ ಅದರ ಆಹಾರ. ಗಾಳಿಯನ್ನು ಸೇವನೆ ಮಾಡಿ ಆ ಸರ್ಪ ಬದುಕ್ತದೆ. ಇದನ್ನು ನಾವು ಹೇಳೋದಿಲ್ಲ, ಭದ್ರವಾಗಿ ಹೇಳ್ತಾನ, ಸರ್ಪ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ಸರ್ಪ ವಾಯುವನ್ನ ಸೇವನೆ ಮಾಡಿ ಬದುಕ್ತದ, ಆದರೂ ಕೂಡ ಅದು ಸಬಲವಾಗಿರ್ತದ, ದುರ್ಬಲವಾಗಿರೋದಿಲ್ಲ, ಬಹಳ ಶಕ್ತಿಯುತವಾಗಿರುತ್ತದೆ. ಇಲ್ಲೇ ಬಂತು ಇಲ್ಲೇ ಬಂತು ಇಲ್ಲೇ ಬಂತು ಅಂತ ನಾವು ಹುಡುಕ್ತಿರ್ತೀವಿ, ಆಗಲೇ ಅಲ್ಲಿ ಹೋಗಿರ್ತದ. ಇಲ್ಲೇ ಗೋಡೆಯಾಗಿ ಹೋಗ್ತು ಅಂತ ನಾವು ಅಂತೀವಿ, ಅದು ತನ್ನ ಉಸಿರಿನ ಮೂಲಕ ಗೋಡೆಯನ್ನ ಕೊರೆದು ಪರಾಗಿ ಹೋಗ್ತದೆ. ನೋಡಿ, ಒಂದು ಬಾರಿ ಮೊದಲನೆಯ ಅಶ್ವಿನಿ ಮಳೆ ಬಿದ್ದಾಗ ಏನು ಆ ಮಣ್ಣಿನ ಸುವಾಸನೆಯ ಗಾಳಿ ತೇಲಿ ಬರ್ತದಲ್ಲ, ಆ ವಾಯುವನ್ನ ಅದು ಸ್ವೀಕಾರ ಮಾಡಿತು ಅಂದ್ರ ಆರು ತಿಂಗಳ ಅದು ಆನಂದವಾಗಿ ಬದುಕ್ತದೆ. ಸೃಷ್ಟಿಯ ಅದ್ಭುತ ಇದು. ಸರ್ಪ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ, ಇದನ್ನೇ ಮಡಿವಾಳ ಮಾಚಿದೇವರು ಕೂಡ ತಮ್ಮ ವಚನದೊಳಗೆ ಹೇಳ್ತಾರೆ. ವಾಯುಗುಣವ ಸರ್ಪವನ್ನು ನಾವು ತಿಳ್ಕೊಂಡಿವಿ, ಅದು ಹಾಲು ಕುಡಿತದಂತೂ ಕುಡಿಯೋದೇ ಇಲ್ಲ. ಮೊಟ್ಟೆಯಿಂದ ಯಾವ್ಯಾವ ಬರ್ತಾವ ಅವು ಯಾವ ಹಾಲು ಕುಡಿಯೋದಿಲ್ಲ. ನೋಡಿ, ಅವು ಹುಳು ಉಪ್ಪಡಿಗಳನ್ನು ತಿಂದ ಬರುತ್ತಾವ. ಪುರಂದರದಾಸರ ಸಹಿತ ಈ ಮಾತನ್ನು ಹೇಳ್ಯಾರ, ಹಾವಿಗೆ ಹಾಲೆರದೇನು ಫಲ. ಅಪ್ಪ ಅವರು ಸಹಿತ ಹೇಳಿದ್ರು, ಕಲ್ಲ ನಾಗರ ಕಂಡರೆ ಹಾಲ ಎರೆ ಎಂಬರು, ದೃಢದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು, ಉಂಬುವ ಜಂಗಮ ಬಂದರೆ ನಡೆ ನಡೆ ಎಂಬರು. ಉನ್ನದ ಲಿಂಗಕ್ಕೆ ಬೋನವ ತಿಳಿವರಯ್ಯ. ಅವು ಉಣ್ಣಾಗಿಲ್ಲ ಅಂತಾನೆ ಎಡಿ ಹಿಡಿತೀವಿ ನಾವೆಲ್ಲ. ಅವ್ ದಿವಸ ಉಣ್ಣಾಕ್ ಶುರು ಮಾಡಿದ್ರು, ದೇವರು ಯಾರಲ್ಲ ಈ ಜಗತ್ತೆ. ತುಜು ಕಡಿ ಹಾಕು, ತುಜು ಕಡಿ ಹಾಕು, ಕೈ ಮಾಡೋದು ಹೊಡೆಯೋದು ಬತ್ತು ಮಣಿಗೆ ನಾವ. ಬಹಳ ಸೂಕ್ಷ್ಮ ಸಿದ್ಧಾಂತ ಇದು, ಬಹಳ ಪ್ರಾಮಾಣಿಕವಾಗಿ ಆಲೋಚನೆ ಮಾಡಬೇಕು ನಾವು. ಯಾವುದನ್ನ ತೃಪ್ತಿ ಪಡಿಸಿದ್ರೆ ಆನಂದ ಸಿಗ್ತದ ಅದನ್ನ ತೃಪ್ತಿ ಪಡಿಸಬೇಕು. ಇದನ್ನೇ ಬಸವಣ್ಣ ಜಗತ್ತಿಗೆ ಸಾರಿ ಸಾರಿ ಹೇಳಿದ. ಪ್ರಜೆಗಳ ಸೇವೆಯ ದೇವರ ಪೂಜೆ, ಸಮಾಜ ಅಂದ್ರೆ ಜಂಗಮ. ಆ ಜಂಗಮಕ್ಕೆ ಜಾತಿ ಕುಲ ಗೋತ್ರ ಇಲ್ಲ.
ಲಿಂಗ ಪೂಜೆಯ ಉದ್ದೇಶ ಜಂಗಮದ ಸೌಖ್ಯ. ಲಿಂಗ ಪೂಜೆಯ ಮಾಡುವೆನಯ್ಯ ಜಂಗಮ ಮನೆಗೆ ಬರಲೆಂದು. ಕಾರಣ ಆ ಚೈತನ್ಯದೊಳಗ ಪರಮಾತ್ಮನನ್ನ ಕಂಡು ಸೇವಾ ಮಾಡುವ ಭಾವದೊಳಗ ಬಸವಣ್ಣನವರು ಬದುಕನ್ನ ಕಳೆದರು. ನೋಡಿ ಅದು ಹಾವು ಬಂದು ಮರದಡಿಯಲ್ಲಿ ಹೇಗೆ ಆಡ್ಕೋತ ಕೂತಿತ್ತು ಅಂತ ಸಂದರ್ಭದೊಳಗ ಅದೇ ಕೆರೆಯ ನೀರಿನೊಳಗಿರುವಂತ ಒಂದು ಕಪ್ಪೆ ಅದು ವಿಚಾರ ಮಾಡ್ತಂತ ದಿನ ಎಲ್ಲರೂ ಮನುಷ್ಯರು ಕೆರೆ ದಂಡಿ ಮೇಲೆ ವಾಕ್ ಮಾಡಕ್ ಬರ್ತಾರೆ. ನಾನು ಒಂದಿಷ್ಟು ವಾಕಿಂಗ್ ಮಾಡಿಕೊಂಡು ಬರಬೇಕು ಅಂತೇಳಿ ಆ ನೀರಿನಿಂದ ಹೊರಗೆ ಬಂತು. ಹೊರಗೆ ಬಂತು ಜಿಗಿತ ಜಿಗಿತ ಜಿಗಿತ. ಎಲ್ಲಿಗೆ ಬಂತು ಅಂದ್ರೆ ಇದೇನು ಕೂತಿತ್ತಲ್ಲ, ಇದು ಕೂತಿತ್ತಲ್ಲ, ಇದ್ರ ಕೆಳಗೆ ಬಂತದ್ದು, ಇದ್ರ ಮೇಲೆ ಕೂತದಂತ ಅದಕ್ಕೆ ಗೊತ್ತಿಲ್ಲ. ಗಿಡದ ನೆಳ್ಳಾಗಿ ಅದು ಕೂತದ, ಅದ್ರ ಬುಡಕ್ಕೆ ಇದು ಬಂದದ. ಇದು ಆರಾಮ ನೆಳ್ಳಿ ಕೂಡಬೇಕು ಅಂತ ಬಂದಾಗ ಇದೇನು ಹೆಡೆಯತ್ತಿ ಕೂತಿತ್ತಲ್ಲ, ಇದು ಹೇಗೆ ನೋಡಿ ನಾ ತೆಗೆದುಕೊಳ್ಳುವಂತ ಬ್ರೇಕ್ಫಾಸ್ಟ್ ನನ್ನ ಎದುರಿಗೆ ಬಂದದ ತಂಪತ್ನ್ಯಾಗ ಅಂದ್ರೆ ಇದನ್ಯಾಕೆ ಬಿಡಬೇಕು ಅಂತೇಳಿ ಆ ಹಾವ ಆ ಕೂತಿರುವಂತ ಕಪ್ಪೆಯನ್ನ ತನ್ನ ಬಾಯಿಂದ ಕಪ್ಪನ ಹಿಡಿತು. ಹಾವಿನ ಬಾಯಿಯೊಳಗ ಕಪ್ಪೆ ಸಿಕ್ಕಾಕೊಂಡದ. ಆದ್ರೆ ಹಿಂಗಾಲು ಅದರ ಅರ್ಧ ದೇಹ ಬಾಯಾಗ ಹೋಗ್ಯದ, ಮುಂದಿನ ಎರಡು ಕಾಲು ಮುಖ ಹೊರಗುಳಿದದ. ಹಾವು ಅದನ್ನ ಜಪ್ಪಿಸಿ ಕಪ್ಪಿಸಿ ನುಂಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಹೊರಗೇನಿದ್ರ ಮುಖ ಉಳಿದಿತ್ತಲ್ಲ, ಅರ್ಧ ಅಷ್ಟ ಹೋಗ್ಯದ ಅರ್ಧ ಉಳಿದದ. ಅಂತ ಸಂದರ್ಭದೊಳಗ ಆ ಕಪ್ಪೆಯ ಮುಂದ ಒಂದು ನೊಣ ಗುಯ್ ಅಂತ ಹಾರಾಡ್ಕೋತ ಬಂತಂತ. ಬಂದಾಗ ಈ ಕಪ್ಪೆ ತನ್ನ ನಾಲಿಗೆಯನ್ನ ಚಾಚಿ ಆ ನೊಣವನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಿತ್ತಂತ. ಎಷ್ಟು ಚಂದ ಬರಲ ವಚನ.